ವೆಲ್ಕಮ್ ಬ್ಯಾಕ್. ಗ್ಯಾರಂಟಿ ಯೋಜನೆಯ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಗ್ಯಾರಂಟಿ ಯೋಜನೆ ಶೀಘ್ರ ಜಾರಿ ಮಾಡಲೇಬೇಕಾದ ಒತ್ತಡದಲ್ಲಿ ಕಾಂಗ್ರೆಸ್ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ. 5 ಇಲಾಖೆಯ ಅಧಿಕಾರಿಗಳ ಜೊತೆ ಸಾಧಕ ಬಾಧಕಗಳ ಚರ್ಚೆ. ಜೂನ್ 1ರಂದು ಸಚಿವ ಸಂಪುಟ ಸಭೆ ಇದೆ. ಮೀಟಿಂಗ್ನಲ್ಲಿ ಗ್ಯಾರಂಟಿ ಬಗ್ಗೆ ಚರ್ಚಿಸ್ತೀವಿ. ನಮ್ಮದು ಜವಾಬ್ದಾರಿಯುತ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತೀವಿ ಎಂದ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ವಿಚಾರವೇ ಬಿಜೆಪಿಗೆ ಈಗ ಅಸ್ತ್ರ. ಜಾರಿಗೆ ಆಗದಿದ್ದರೆ ಪ್ರತಿಭಟನೆಗೆ ಕೇಸರಿ ಪಡೆಯ ಸಿದ್ಧತೆ. ಜೂನ್ 1ರಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೆ ನಿರ್ಧಾರ. ಗ್ಯಾರಂಟಿ ಯೋಜನೆ ಅನುಷ್ಠಾನ ವಿಳಂಬ ಹಿನ್ನೆಲೆ ಕೇಸ್ ದಾಖಲಿಸಲು ಮುಂದಾದ ಬಳ್ಳಾರಿಯ ವಕೀಲ. ಸರ್ಕಾರದ ವಿರುದ್ಧ ದೂರು ದಾಖಲಿಸಲು ಸಜ್ಜಾದ ಎಚ್ ಚಂದ್ರಶೇಖರ್ ರೆಡ್ಡಿ. ಸಿಎಂ ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆ. ಡಿಕೆಶಿಗೆ ಜಲಸಂಪನ್ಮೂಲ, ಬೆಂಗಳೂರು ಅಭಿವೃದ್ಧಿ. ಡಾಕ್ಟರ್ ಜಿ ಪರಮೇಶ್ವರ್ಗೆ ಗೃಹ, ಕೆಜೆ ಜಾರ್ಜ್ಗೆ ಇಂಧನ ಖಾತೆ. ರಾಜ್ಯಪಾಲರ ಅಂಕಿತದ ಬಳಿಕ ಅಧಿಕೃತ ಪಟ್ಟಿ ಬಿಡುಗಡೆ. ರಾಮಲಿಂಗಾರೆಡ್ಡಿಗೆ ಸಾರಿಗೆ ಜೊತೆಗೆ ಒಲಿದ ಮುಜರಾಯಿ ಖಾತೆ. ಸಾರಿಗೆ ಇಲಾಖೆಗೆ ಅಸಮಾಧಾನಗೊಂಡಿದ್ದಕ್ಕೆ ಇದೀಗ ಹೆಚ್ಚುವರಿ ಹೊಣೆ. ಮುಜರಾಯಿ ಇಲಾಖೆ ನೀಡಿ ಸಮಾಧಾನ ಪಡಿಸಿರುವ ಸಿಎಂ. ಖಾತೆ ಖ್ಯಾತೆಗೆ ಹೆಚ್ಚು ಸೊಪ್ಪು ಹಾಕದ ಸಿಎಂ ಸಿದ್ದರಾಮಯ್ಯ. ಕೊಟ್ಟ ಖಾತೆಯನ್ನೇ ಸಮರ್ಥವಾಗಿ ನಿಭಾಯಿಸಲು ಸೂಚನೆ. ಕೆಲವು ಹಿರಿಯ ನಾಯಕರ ಖಾತೆ ಬದಲಾವಣೆ ಪಟ್ಟಿಗೆ ಡೋಂಟ್ ಕೇರ್ ಎಂದ ಸಿಎಂ. ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಟಿಬಿ ಜಯಚಂದ್ರ ಅಸಮಾಧಾನ. ಕಾಂಗ್ರೆಸ್ ಹಿರಿಯ ನಾಯಕನ ಮನವೊಲಿಸಲು ಡಿಕೆಶಿ ಪ್ಲಾನ್. ಮಂತ್ರಿಗಿರಿ ಬದಲಾಗಿ ಬೇರೆ ಸ್ಥಾನ ನೀಡುವ ಭರವಸೆ. ಡಿಸಿಎಂ ತವರು ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಳ್ಳಲು ಇಲ್ಲದಂತಾದ ಸಚಿವ ಸ್ಥಾನ. ಶಾಸಕ ಬಾಲಕೃಷ್ಣಗೆ ಕೈತಪ್ಪಿದ ಸಚಿವ ಸ್ಥಾನ. ರಾಮನಗರಕ್ಕೆ ಉಸ್ತುವಾರಿಯಾಗ್ತಾರಾ ಡಿಕೆ ಶಿವಕುಮಾರ್? ದಿಢೀರ್ ದೆಹಲಿಯತ್ತ ಸಚಿವ ಕೆಎಚ್ ಮುನಿಯಪ್ಪ. ನಿರೀಕ್ಷೆ ಇಟ್ಟಂತೆ ಸಿಗದ ಕಂದಾಯ ಖಾತೆ ಬದಲಾವಣೆಗೆ ಪರೋಕ್ಷ ಒತ್ತಡ ತಂದಿದ್ದರೂ ವರ್ಕೌಟ್ ಆಗದ ಪ್ಲಾನ್. ಇದೀಗ ಕುತೂಹಲ ಮೂಡಿಸಿದ ದೆಹಲಿ ಭೇಟಿ. ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ 20 ಸ್ಥಾನ ಗೆಲ್ಲಲು ಕಾಂಗ್ರೆಸ್ ಟಾರ್ಗೆಟ್. ಸಂಸದೆ ಸುಮಲತಾ ವಿರುದ್ಧ ರಮ್ಯಾ ಕಣಕ್ಕಿಳಿಸಲು ಚಿಂತನೆ. ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆ ಸಾಧ್ಯತೆ. ತೆರವಾಗಿರುವ ಪರಿಷತ್ ಸ್ಥಾನ ಪಡೆಯಲು ಆಕಾಂಕ್ಷಿಗಳಿಂದ ಲಾಬಿ. 3 ಸ್ಥಾನಗಳ ಪೈಕಿ ಕಾಂಗ್ರೆಸ್ಗೆ 2 ಸ್ಥಾನಗಳಿಗೆ ಅವಕಾಶ. ಬೋಸರಾಜುಗೆ ಫಿಕ್ಸ್, ಇನ್ನೊಂದು ಸ್ಥಾನ ಶೆಟ್ಟರ್ ಪಾಲಾಗುವ ಸಾಧ್ಯತೆ. ಒಂದು ಸಂಘಟನೆ ನಿಷೇಧಿಸಿದರೆ ಮತ್ತೊಂದು ಹುಟ್ಟಿಕೊಳ್ಳುತ್ತೆ. ಅದರ ಬದಲು ಆರ್ಎಸ್ಎಸ್ನಲ್ಲಿರುವ ದಲಿತರು, ಕೆಳ ವರ್ಗದವರನ್ನ ಸೆಳೆಯಬೇಕಿದೆ. ಅಹಿಂದಾಗೆ ಶಕ್ತಿ ತುಂಬಲು ಆರ್ಎಸ್ಎಸ್ ಟಾರ್ಗೆಟ್ ಮಾಡಿದ್ರ ಸಚಿವ ಸತೀಶ್ ಜಾರಕಿಹೊಳಿ. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿಗೆ ಸಿಗದ ಸಚಿವ ಸ್ಥಾನ. ಕಾಂಗ್ರೆಸ್ ನಾಯಕರು ಹಿರಿತನ ಪ್ರಭಾವ ಗುರುತಿಸದಕ್ಕೆ ಅಸಮಾಧಾನ. ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಶರಣಾದ ಸವದಿ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರನ್ನ ನೇಮಕ ಮಾಡಲು ಬಿಜೆಪಿಯಲ್ಲಿ ಕಸರತ್ತು. ಬೊಮ್ಮಾಯಿ, ಆರ್ ಅಶೋಕ್ ಹಾಗೂ ಸುನಿಲ್ ಕುಮಾರ್ ಹೆಸರು ರೇಸ್ನಲ್ಲಿ. ಆಯ್ಕೆ ಹೇಗೆ ಎಂದು ಹೈಕಮಾಂಡ್ ಆಲೋಚನೆ. ತವರು ಜಿಲ್ಲೆಯಲ್ಲಿ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಶ್ರೀರಾಮುಲು ಪ್ಲಾನ್. ರಾಷ್ಟ್ರ ರಾಜಕೀಯ ಎಂಟ್ರಿಗೆ ತೆರೆ ಮರೆಯಲ್ಲಿ ಕಸರತ್ತು ಲೋಕಸಭೆ ಚುನಾವಣೆಗೆ ಬಳ್ಳಾರಿಯಿಂದ ಕಣಕ್ಕಿಳಿಯಲು ಚಿಂತನೆ. ಕಲಬುರಗಿಯ ಗಾಣಗಾಪುರ ದತ್ತಾತ್ರೇಯ ಸನ್ನಿಧಿಯಲ್ಲಿ ಭಕ್ತರ ಮೇಲೆ ಹಲ್ಲೆ, ಭಕ್ತರ ತಲೆ ಮೇಲೆ ಕಾಲಿಟ್ಟು ಪುಡಿ ರೌಡಿ ಅಟ್ಟಹಾಸ. ಸುದ್ದಿ ಬಿತ್ತರದ ಬೆನ್ನಲ್ಲೇ ಪೊಲೀಸರಿಂದ ಆರೋಪಿ ಯಲ್ಲಪ್ಪ ಅರೆಸ್ಟ್. ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಗೆ ಬೇಕಿದೆ ಚಿಕಿತ್ಸೆ, ಆಸ್ಪತ್ರೆಗೆ ಬರೋ ರೋಗಿಗಳು ಮನೆಯಿಂದಲೇ ತರಬೇಕು ಫ್ಯಾನ್. ಬಿಸಿಲ ತಾಪಕ್ಕೆ ನಲುಗಿದ ರೋಗಿಗಳು ಉಸಿರಾಟಕ್ಕೆ ಫ್ಯಾನ್ ಮೊರೆ. ತಿಂಗಳಾಂತ್ಯಕ್ಕೆ ರಾಜ್ಯದಲ್ಲಿ ಮಳೆಯ ಅಬ್ಬರ. ಮೇ 31 ಮತ್ತು ಜೂನ್ 1ರಂದು 10 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಜೂನ್ 1ರ ವಾರದಲ್ಲಿ ಮುಂಗಾರು ಪ್ರವೇಶದ ಮಾಹಿತಿ ನೀಡಿದ ಹವಾಮಾನ ಇಲಾಖೆ. ಪ್ರಿಯತಮಿಯನ್ನ ನೋಡಲು ಬುರ್ಖಾ ಧರಿಸಿ ಬಂದ, ಮಿಸ್ ಆಗಿ ಗ್ರಾಮಸ್ಥರ ಕಣ್ಣಿಗೆ ಬಿದ್ದ. ಅತ್ತ ಲವರ್ನೂ ನೋಡಲಿಲ್ಲ, ಜನರ ಕೈಯಿಂದಲೂ ಎಸ್ಕೇಪ್ ಆಗದೆ ಪ್ರೇಮ ಕೈದಿಯಿಂದ ಯುವಕ ನರಳಾಟ. ನಿನ್ನೆ ನಡೆಯಬೇಕಿದ್ದ ಚೆನ್ನೈ ಗುಜರಾತ್ ನಡುವಿನ IPL ಫೈನಲ್ ಪಂದ್ಯ ರದ್ದು. ಭಾರೀ ಮಳೆಯಿಂದ ಹೈ ವೋಲ್ಟೇಜ್ ಮ್ಯಾಚ್ ಮೀಸಲು ದಿನಕ್ಕೆ ಮುಂದೂಡಿಕೆ. ಇವತ್ತು ಸಂಜೆ ಮತ್ತೆ ಧೋನಿ ಬಾಯ್ಸ್ ಹಾರ್ದಿಕ್ ಟೈಟಾನ್ಸ್ ಮುಖಾಮುಖಿ.